ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಾನು ಎಲ್ಲಿದ್ದೀನಿ ಅಂತ ಈ ವೇದಿಕೆ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ. ನಮ್ಮ ಕಂಬಳ ಬೆಂಗಳೂರಿನಲ್ಲಿ ಕಂಬಳ ನಡೀತಾ ಇದೆ. ಈಗಾಗಲೇ ನಿಮಗೆಲ್ಲ ಗೊತ್ತು, ಯಾಕೆಂದರೆ ಒಂದು ತಿಂಗಳಿಂದ ಇದಕ್ಕೆ ಭರದ ಸಿದ್ಧತೆ ನಡೀತಾ ಇದೆ, ಭರದ ಪ್ರಚಾರ ನಡೀತಾ ಇದೆ. ಅರಮನೆಯ 5ನೇ ಗೇಟ್ನಲ್ಲಿ ಇದು ನಡೀತಾ ಇದೆ. ಇದರ ಹಿಂದಿನ ಗೇಟ್ ತ್ರಿಪುರ ವಾಸಿನಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. 5ನೇ ಗೇಟ್ ಒಳಗಡೆ ಬರ್ತಾ ಇದ್ದೀವಿ. ಎಂತಹ ಸಂಭ್ರಮ! ಇಲ್ಲಿ ಏನೋ ಒಂದು ಹಬ್ಬ ನಡೀತಾ ಇದೆ, ಒಂದು ಮದುವೆ ನಡೀತಾ ಇದೆ ಅನ್ನೋ ಹಾಗಿತ್ತು. ಎಲ್ಲ ಕಡೆ ಶಾಮಿಯಾನಿಗಳು, ಫುಡ್ ಸ್ಟಾಲ್ಗಳನ್ನೆಲ್ಲ ಹಾಕಿದ್ದಾರೆ. ಎಲ್ಲಿದೆಯಪ್ಪ? ಯಾಕಂದ್ರೆ ಪೇಪರ್ನಲ್ಲಿ ಕೊಟ್ಟಿದ್ರು ಕಂಬಳ ಅಂದರೆ ಕೋಣಗಳು, ಒಂದು ರೇಸ್, ಅದು ಬರುವಂತಹ ಜಾಗ ನೀರು ಮತ್ತು ಮಣ್ಣು ಇವೆರಡನ್ನೂ ಕೂಡ ಮೂಲತಃ ಎಲ್ಲಿ ನಡೆಯುತ್ತೆ, ಮಂಗಳೂರಿನಲ್ಲಿ ನಡೆಯುವಂತಹ ಇದು ಕ್ರೀಡೆ ಇದು ಅಲ್ಲಿಂದ ತರಿಸಿ ಹಾಕಿದ್ದಾರೆ. ಯಾಕೆಂದರೆ ಕೋಣಗಳಿಗೆ ನಾವು ಇರುವ ಜಾಗದ ವ್ಯತ್ಯಾಸ ಗೊತ್ತಾಗಬಾರ್ದು ಅಂತ ಅಷ್ಟೊಂದು ಕಷ್ಟಪಟ್ಟು ಸಿದ್ಧತೆ ಮಾಡಿದ್ದಾರೆ. 180 ಜೊತೆ ಕೋಣಗಳು ಈ ನಾಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುಮಾನ ಕೂಡ ತುಂಬಾ ದೊಡ್ಡ ಮೊತ್ತ ಇದೆ. ಹೇಗಿದೆ ಅನ್ನೋ ಕುತೂಹಲ ನನಗೂ ಇತ್ತು. ಹೀಗೆ ಈ ಕುತೂಹಲದ ಜೊತೆಗೆ ನಾನು ಕೂಡ ನೋಡ್ತಾ ಇದ್ದೀನಿ ವಿಜಯ ಸಂಚಿಕೆ ವಿಶೇಷ. ಬನ್ನಿ. ಬೆಂಗಳೂರಿನಿಂದ ಹಾಸನದಿಂದ ಎಲ್ಲ ಕಡೆಯಿಂದ ಕೋಣಗಳು ಬಂದು ಸೇರ್ತಾ ಇದೆ. ಆ ಕೋಣಗಳಿಗೆ ಸ್ನಾನ ಮಾಡಿಸೋದನ್ನ ನೋಡೋದೇ ಒಂದು ಹಬ್ಬ ಅನಿಸ್ತು. ಎಷ್ಟು ಉತ್ಸಾಹ ಯುವಕರು ಬಂದಿದ್ದಾರೆ ಅಂದರೆ ಎಲ್ಲರೂ ಕೂಡ ಯುವಕರು ಅದನ್ನು ಹಿಡಿದು ಕಂಟ್ರೋಲ್ ಮಾಡೋಕ್ಕೆ, ಅದನ್ನು ಸ್ನಾನ ಮಾಡಿಸೋದು, ಅವು ಹೋಗೋದು, ಒಳ್ಳೆ ಮದುವೆ ಮನೆಯ ಸಂಭ್ರಮ ನೋಡಿದ ಹಾಗೆ ಅನಿಸ್ತು. ನನಗಂತೂ ಭಾರಿ ಖುಷಿಯಾಯಿತು. ಕಂಬಳ ಬೆಂಗಳೂರು, ಕಂಬಳ ಬೆಂಗಳೂರು, ಕಂಬಳ ನಮ್ಮ ಕಂಬಳ.
ಹೇಳಿದ್ರಲ್ಲ ವೀಕ್ಷಕರೆ, ನಾನು ಕಂಬಳ ನಾಳೆ ನಡೆಯುತ್ತೆ ಶನಿವಾರ ಮತ್ತು ಭಾನುವಾರ, ಶುಕ್ರವಾರ ಸಾಯಂಕಾಲ ಬಂದಿದ್ದೀನಿ. ಸಿದ್ಧತೆ ಹೇಗೆ, ಯಾವ ಥರ ಸಿದ್ಧತೆ ಮಾಡಿದ್ದಾರೆ ಅದು ನೋಡೋ ಸಂಭ್ರಮ ನನಗೆ. ಯಾಕಂದರೆ ಖಂಡಿತವಾಗ್ಲೂ ಕೂಡ ನಾಳೆ ನಾಡಿದ್ದಂತೂ ಇಲ್ಲಿ ಬರಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಸುಮಾರು 8 ಲಕ್ಷ ಜನರು ಸೇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಬಹಳ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಇನ್ನೊಂದು ಲೈವ್ ಪ್ರೋಗ್ರಾಮ್ ಕೂಡ ನೋಡಬಹುದು. ಆದ್ದರಿಂದ ನನಗೆ ನೋಡೋ ಕುತೂಹಲ ಮತ್ತು ಆಸಕ್ತಿ, ನಾನು ನೋಡೋದ್ರ ಜೊತೆಗೆ ನಿಮಗೂ ಕೂಡ ತೋರಿಸ್ಬೇಕು ಅನ್ನೋ ಕಂಬಳ ಜಾಸ್ತಿ. ನಾಳೆ ದಿನ ಕಂಬಳವನ್ನು ನೋಡಿ ಖುಷಿಪಡಿ. ಇದೊಂದು ಹಬ್ಬ, ಇದೊಂದು ಕ್ರೀಡಾ ಹಬ್ಬ, ಕ್ರೀಡಾ ಮನೋಭಾವ ಇರೋರು ಎಲ್ಲರೂ ಕೂಡ ನೋಡಿ ಆನಂದಿಸುವಂಥ ಹಬ್ಬ. ಮಂಗಳೂರಲ್ಲಿ ನಡೆಯುವ ಹಬ್ಬ ಇವತ್ತು ಬೆಂಗಳೂರಿನಲ್ಲೇ ನಡೆಯುತ್ತೆ. ನಾವೆಲ್ಲರೂ ಇಷ್ಟು ಸಮೀಪದಿಂದ ಇದನ್ನು ನೋಡಲಿಕ್ಕೆ ಸಾಧ್ಯ. ನಿಮಗೆಲ್ಲವನ್ನು ನಾನು ಏನು ನೋಡಿದ್ದೇನೋ ಅದೆಲ್ಲವನ್ನು ನಿಮಗೆ ತೋರಿಸಿದ್ದೀನಿ. ಇಲ್ಲಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮ ಚರಣ ನಿಮ್ಮ ಮುಂದೆ ಹೋಗಿ ಬರಲ. ನಮಸ್ಕಾರ.